ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಸಾಮಾನ್ಯವಾಗಿ ನಮ್ಗೆ ಏನಾದ್ರೂ ಹುಷಾರಿಲ್ಲ ಅಂದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಹಾಸ್ಪಿಟಲ್ಗೆ ಹೋದ ತಕ್ಷಣ ಡಾಕ್ಟರ್ ಏನ್ ಮಾಡ್ತಾರೆ, ಒಂದಷ್ಟು ಚೆಕಪ್ ಅನ್ನ ಮಾಡ್ತಾರೆ, ತದನಂತರ ಒಂದು ಚೀಟಿನ ತೆಗಿತಾರೆ, ಒಂದಷ್ಟು ಇಂಗ್ಲಿಷ್ನ ಗೀಚಿ ಬಿಡ್ತಾರೆ. ಇಂಗ್ಲಿಷ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ, ಅಯ್ಯೋ ಇದೇನಪ್ಪ ಬ್ರಹ್ಮ ಲಿಪಿ ತರ ಇದೆ, ನಮ್ಗಂತೂ ಅರ್ಥನೇ ಆಗಲ್ಲ ಏನಿದು ಅಂತ ತಲೆ ಕೆಡಿಸ್ಕೊಳ್ತೀವಿ. ಆ ಮೆಡಿಸಿನ್ ಏನು ಅಂತ ಗೊತ್ತಿರಲ್ಲ, ಏನ್ ಕತೆ ಅಂತ ಗೊತ್ತಿರಲ್ಲ, ಬರ್ದು ಕೊಡ್ತಾರೆ ಡೈರೆಕ್ಟ್ ಅಲ್ಲಿ ಪಕ್ಕದ ಮೆಡಿಕಲ್ ಇದೆ, ಅಲ್ಲಿಗೆ ಹೋಗಿ ಕೊಡಿ, ಅವ್ರು ಕೊಡ್ತಾರೆ ಡಾಕ್ಟರ್ಗಳು ಮೆಡಿಸಿನ್ಸ್ ಅಂತ ಅಂತಾರೆ. ಸೊ ಆ ಪ್ರಿಸ್ಕ್ರಿಪ್ಷನ್ ನ ಹಿಡ್ಕೊಂಡು ಹೋಗಿ ಏನ್ ಮಾಡ್ತೀವಿ, ಅಲ್ಲಿ ಮೆಡಿಕಲ್ ಸ್ಟೋರ್ ಅವ್ರಿಗೆ ಕೊಡ್ತೀವಿ. ಅವ್ರು ನೋಡ್ತಾರೆ, ಓ ಈ ಟ್ಯಾಬ್ಲೆಟ್ ಅಂತ ಅನ್ಕೊಂಡು ಕೊಟ್ಬಿಡ್ತಾರೆ. ಬಟ್ ನಮಗೆ ಜನರಲ್ ನಾಲೆಜ್ ಕೂಡ ಇರ್ಬೇಕಲ್ವಾ, ಈ ರೀತಿ ಜ್ವರ ಬಂದ ತಕ್ಷಣ ಇಂತಹ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ಬೇಕು, ಇಂತಹ ನೋವು ನೆಕ್ಸ್ಟ್ ಟೈಮ್ ರಿಪೀಟ್ ಆದ್ರೆ ಇಂತಹ ಮಾತ್ರೆಗಳ ಹೆಸರು ಅಂತ ಇದ್ರೆ ನಮ್ಮ ತಲೆಯಲ್ಲಿ ಉಳಿದಿದ್ರೆ ನೆಕ್ಸ್ಟ್ ಟೈಮ್ ಡಾಕ್ಟರ್ ಕಡೆ ಹೋಗ್ಬೇಕಾಗಿನೇ ಇಲ್ಲ. ಇಲ್ಲ ನನಗೆ ಗಾಯ ಆಯ್ತು, ಅದಕ್ಕೆ ಮೆಡಿಸಿನ್ ಬೇಕು ಅಂತ ಅಂದ ತಕ್ಷಣ ನನಗೆ ಆ ಮೆಡಿಸಿನ್ ಪರ್ಟಿಕ್ಯುಲರ್ಲಿ ಆ ನೇಮ್ ನನಗೆ ನೆನಪಿದ್ರೆ ನಾನು ಅದಕ್ಕೆ ನಾನೇ ಹೋಗಿ ಮೆಡಿಕಲ್ ಇಂದ ಮತ್ತೆ ತಗೊಂಡು ಬರ್ಬಹುದು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ಸ್ ಗಳಂತೂ ಈ ಪೇಪರ್ ನಂಗೆ ಇಟ್ಕೊಂಡ್ಬಿಡ್ತಾರೆ, ಒಂದು ಅಕ್ಷರ ಎಂ ಇದ್ರೆ ಎಂ ಬರೀತಾರೆ, ಗೀಚ್ ಬಿಡ್ತಾರೆ. ಸೊ ಇದೆಲ್ಲ ಜನಗಳಿಗೆ ಅರ್ಥ ಆಗಲ್ಲ. ಇಂತಹ ಸಂದರ್ಭದಲ್ಲಿ ಒಡಿಶಾ ಕೋರ್ಟ್ ಒಂದೊಳ್ಳೆ ಡಿಸಿಷನ್ ಅನ್ನ ತಗೊಂಡ್ಬಿಟ್ಟಿದೆ. ಏನಪ್ಪಾ ಆ ಡಿಸಿಷನ್ ಅಂತ ನೀವು ಅನ್ಕೊಂಡ್ರೆ, ಅದು ನಿಜವಾಗ್ಲೂ ಜನರಿಗೆ ಉಪಯುಕ್ತಕರವಾಗಿರುವಂತಹ ಡಿಸಿಷನ್. ಹೌದು, ಇತ್ತೀಚೆಗೆ ಒಂದು ಒಡಿಶಾದಲ್ಲಿ ಒಂದು ಘಟನೆ ನಡೆಯುತ್ತೆ, ಒಬ್ಬ ವ್ಯಕ್ತಿಯ ಸಾವಾಗಿರುತ್ತೆ, ಆ ಸಾವಿಗೆ ನಿಖರ ಕಾರಣ ಏನು ಅಂತ ಗೊತ್ತಿರಲಿಲ್ಲ. ಸೊ ಆತನ ಶವವನ್ನ ಆಬ್ವಿಯಸ್ಲಿ ಪೋಸ್ಟ್ ಮಾರ್ಟಮ್ಗೆ ಕಳ್ಸಿಕೊಟ್ಟಿರ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವ್ಯಕ್ತಿ ಏನಿದ್ದಾನೆ, ಆತ ಪೋಸ್ಟ್ ಮಾರ್ಟಮ್ ರಿಸಲ್ಟ್ ಅಲ್ಲಿ ಪ್ರಾಪರ್ ಆಗಿ ಹ್ಯಾಂಡ್ ರೈಟಿಂಗ್ ಅನ್ನ ಬರ್ದಿರಲ್ಲ. ಅಲ್ಲಿ ಸ್ನೇಕ್ ಬೈಟ್ ಅಂತ ಬರ್ದಿದನೋ ಅಥವಾ ಏನ್ ಬರ್ದಿದನೋ ಅನ್ನೋದು ಅಲ್ಲೇ ಕ್ಲಾರಿಫಿಕೇಶನ್ ಇರೋದಿಲ್ಲ. ಯಾವಾಗ ಅದು ಪೊಲೀಸ್ನ ಕೈ ಸೇರುತ್ತೋ ಅವ್ರಿಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ ಆಗುತ್ತೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅನ್ನ ಕರೆಸ್ಬಿಟ್ಟು ಆ ಸಾವಿಗೆ ಕಾರಣ ಏನು, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನ್ ಬರ್ದಿದ್ದಾನೆ ಆತ ಅನ್ನೋದನ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅನ್ನ ಕರೆದು ಬಿಟ್ಟು ಕೇಳುವಂತಹ ಪರಿಸ್ಥಿತಿ ಎದುರಾಗಿರುತ್ತೆ. ಕೊನೆಗೆ ಅದು ಅವರಿಗೆ ಅರ್ಥ ಆಗುತ್ತೆ ಏನಪ್ಪಾ ಅಂತಂದ್ರೆ, ಈತ ಸ್ನೇಕ್ ಬೈಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾನೆ, ಅಂದ್ರೆ ಹಾವಿಂದ ಕಚ್ಚಿ ಆತ ಸತ್ತಿದ್ದಾನೆ, ಸಾವಾಗಿದೆ. ಆತನ ಸಾವಿಗೆ ಕಾರಣ ಹಾವು ಕಚ್ಚಿರೋದು ಅಂತ ಆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದೆಲ್ಲವನ್ನ ನೋಡಿದ ಒಡಿಶಾ ಹೈಕೋರ್ಟ್ ಏನ್ ಮಾಡುತ್ತೆ, ಸರ್ಕಾರಕ್ಕೆ ಒಂದು ಆದೇಶವನ್ನ ಹೊರಡಿಸೋಕೆ ಹೇಳುತ್ತೆ. ಅದು ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ಇರ್ಲಿ ಅಥವಾ ಯಾವುದೇ ರೀತಿಯ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ಗಳು ಒಂದು ಮೆಡಿಸಿನ್ ಅನ್ನ ಬರ್ದು ಕೊಡ್ತಾರೆ ಅಥವಾ ನಮ್ಗೆ ಏನ್ ಆಗಿದೆ ಅನ್ನೋದನ್ನ ಬರ್ದು ಕೊಡ್ತಾರೆ ನೋಡಿ, ಅದ್ರಲ್ಲಿ ಕರೆಕ್ಟ್ ಆಗಿ ಇನ್ ಡೀಟೇಲ್ ಆಗಿ ಬರೀಬೇಕು. ಅದರಲ್ಲೂ ಪ್ರಮುಖವಾಗಿ ಆದಷ್ಟು ಕ್ಯಾಪಿಟಲ್ ಲೆಟರ್ ಗಳನ್ನ ಬಳಸಿನೇ ನೀವು ಪ್ರಿಸ್ಕ್ರಿಪ್ಷನ್ ಅನ್ನ ತಯಾರು ಮಾಡಬೇಕು. ಜೊತೆ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ಆದಷ್ಟು ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೆದು ಬಿಟ್ಟು ಕೊಡಬೇಕು ಅನ್ನೋ ಆದೇಶವನ್ನು ಹೊರಡಿಸಿದೆ. ಅದರ ಜೊತೆ ಜೊತೆಗೆ ನಿಮಗೆ ಇನ್ ಕೇಸ್ ಕ್ಯಾಪಿಟಲ್ ಲೆಟರ್ ಆಗಿಲ್ಲ ಅಂತ ತಕ್ಷಣ ಅಟ್ ಲೀಸ್ಟ್ ಜನರಿಗೆ ಅಥವಾ ಪೊಲೀಸರಿಗೆ ಅರ್ಥವಾಗುವಂತಹ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಬರಿಬೇಕು. ಅಂದ್ರೆ ಈಸಿಲಿ ಅಕ್ಷರಗಳನ್ನ ಬಿಡಿಸಿ ಬಿಡಿಸಿ ಬರಿಬೇಕು. ಸಾಮಾನ್ಯವಾಗಿ ನಮ್ ಡಾಕ್ಟರ್ ಯಾವುದೋ ಒಂದು ಮೆಡಿಸಿನ್ ಬೇಕು ಅಂತಂದ್ರೆ, ಈಗ ಆ ಮೆಡಿಸಿನ್ ಹೆಸರು ಎಂ ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಎಂನ ಬರೆದು ಬಿಟ್ಟು ಮತ್ತೆ ಉದ್ದಕ್ಕೆ ಗೀಚಿ ಬಿಡ್ತಾರೆ. ಸೊ ಆ ರೀತಿಯ ವ್ಯವಸ್ಥೆ ಇಲ್ಲಿ ಆಗಬಾರ್ದು. ಆದಷ್ಟು ಬೇಗ ಈ ಆದೇಶವನ್ನ ಜಾರಿಗೆ ತರಬೇಕು ಅಂತ ಒಡಿಶಾ ಹೈಕೋರ್ಟ್ ಒಡಿಶಾ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದೆ. ಇದೇ ರೀತಿ ನಮ್ಮ ಇಡೀ ಭಾರತದಲ್ಲೂ ಆದರೂ ಕೂಡ ಎಲ್ರಿಗೂ ಕೂಡ ಒಂದು ಒಂದಷ್ಟು ಜನರಲ್ ನಾಲೆಜ್ ಬರುತ್ತೆ. ಹೇಗಂತಂದ್ರೆ, ಒಂದು ಮೆಡಿಸಿನ್ ನನಗೆ ಹುಷಾರಿಲ್ಲ, ನನ್ಗೆ ಜ್ವರ ಅಂತ ಅಂದ ತಕ್ಷಣ ನಾನು ಇಂತಹ ಮಾತ್ರೆಗಳನ್ನೇ ತಗೊಂಡ್ ಬರ್ಬೋದು. ಯಾಕಂದ್ರೆ ಕಳೆದ ಬಾರಿ ಇದೇ ರೀತಿ ನನಗೆ ಜ್ವರ ಬಂದಾಗ ನನ್ನ ಡಾಕ್ಟರ್ ಇಂತಹ ಮಾತ್ರೆಯನ್ನೇ ಬರ್ದಿದ್ರು ಅನ್ನುವಂತಹ ಐಡಿಯಾ ಜನರಲ್ಲಿ ಬರುತ್ತೆ.